मॉर्निंग चिल्ड्रन ना पाठवन मत शुरुण ऐन लेखक हमेल सल मुंचे मेले हू बिंदी नोड़ आग आस इन सल हो मकलता कल एसता नगरकाय बीलता अद्वर तिंतर अद्वन नोड़बिट बैद् बैद तक मक ओडो अंदर आसे नन के मुंचे मर कई ना तिबदल आसे अद मत इन सल बेन नोड़ एर वार दाटो आ हुंची मर बड़ी बंदा अली हब्ब वातावरण कारण डोरे हुणसे अरे इतना कई हुणसो अल अत हण्ण हुणसो अल मध्य हंत हलदी हसीर बण्द डोरे हुणसे हण्डु सो ऐन ओद्बिड़ी नानु विशिष्ट रुचि हण्णु हण्णिन अद्भुत रुचियु आपोस मावैन हण्णिन रुचिगिंत मेलु मत्तोंद वार कळेयितु आ हुणसे मरद हत्तिर ओंदु दुंडाद बंडे कल्लु इत्तु नानु संजे गाळि सेविसुव नेप माडिकोंडु अल्लि होगि कुडिते अल्लि मर कुटिगन हक्कि कागे गुब्बि मैना टिटिब ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು ಆ ಹಕ್ಕಿ ಮಿತ್ರರೊಂದಿಗೆ ಮಾತಾಡಿದೆ ಅವೆಲ್ಲವ ಹುಣಸೆ ಮರದಲ್ಲಿ ಹಾಡಿ ನಡೆಯುತ್ತಿದ್ದವು ಕತ್ತಲೆ ಆಗುತ್ತಾ ಬಂತು ತಂಗಾಡಿ ಬೀಸಿತು ಅಲ್ಲಿಂದ ಎದ್ದೆ ಕುಯಿದ ಹುಂಚಿಕಪ್ಪ ಕುಟುಂ ಕುಟುಂ ಎಂದು ತಿಂದದ್ದು ನೆನಪಾಯಿತು ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು ಜೀರಿಗೆ ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಟ್ಟಿಗೆ ಸಿಕ್ಕಿಸಿ ಜುರು ಜುರು ಜೀಪಿದ ನೆನಪು ಮರುಕಳಿಸಿತು ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾರದ್ದು ಮತ್ತೆ ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದೆ ಆ ಮರವೇ ಏನಾಯ್ತು ನೋಡೋಣ ಆಯ್ತಾ ಈಗ ಏನಾಯ್ತು ಅವರು ಆ ಹುಡುಗರು ಕಲೆಸ್ತಾ ಇದ್ರು ಅವಾಗ ಅದನ್ನ ಗದರಿಸಿದ್ರು ಆ ಮಕ್ಕಳು ಓಡೋದ್ರು ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ಬರುವಾಗ ಏನಾಯ್ತು ಕೆಲವೊಂದು ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರು ಆ ಜೋತು ಬಿದ್ದ ಟೊಂಗೆಗಳನ್ನು ಹಿಡಿದು ಚೀಕ್ತಾ ಇದ್ರಲ್ವಾ ಇವರಿಗೆ ಅದನ್ನ ನೋಡಿ ಅವರಿಗೂ ಸಂತೋಷ ಆಯ್ತು ಅವರು ಇದನ್ನೆಲ್ಲ ಮಾಡಿದ್ರು ಚಿಕ್ಕ ವಯಸ್ಸಲ್ಲಿ ಅವರು ಅದನ್ನೆಲ್ಲ ಮಾಡಿದ ಅದೆಲ್ಲ ನೆನಪು ಮಾಡ್ತಾ ಇದ್ರು ಆಮೇಲೆ ಏನಾಯ್ತು ಒಂದೆರಡು ಮೂರು ವಾರ ಕಳೆದ್ವು ಒಂದೆರಡು ಮೂರು ವಾರ ಕಳೆದ ಮೇಲೆ ಅವರು ಏನ್ ಮಾಡಿದ್ರು ಮತ್ತೆ ಅದೇ ದಾರಿಗೆ ಬಂದ್ರು ಲೇಖಕರು ಅದೇ ದಾರಿಗೆ ಬಂದ್ರು ಬಂದಾಗ ಆ ಮುಂಚೆ ಬರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ ಅಂದ್ರೆ ಏನಾಯ್ತು ಮತ್ತೆ ಆ ಮರದ ಗಿಡ ಮರದ ಹತ್ರ ಬಂದಾಗ ಏನಾಯ್ತು ಒಂಥರ ಅವರಿಗೆ ಹಬ್ಬದ ವಾತಾವರಣ ಅನಿಸ್ತು ಯಾಕೆ ಕಾರಣ ಡೋರೆ ಹುಣಸೆ ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಅವರು ನೋಡ್ತಾರೆ ಗಿಡ ತುಂಬಾ ಡೋರೆ ಹುಣಸೆ ಡೋರೆ ಹುಣಸೆ ಅಂದ್ರೆ ಏನು ನಾವು ದೋರೆಕಾಯಿ ಅಂತೀರಲ್ವಾ ಅಂದ್ರೆ ಈ ಕಡೆ ಹಣ್ಣು ಅಲ್ಲ ಆ ಕಡೆ ಕಾಯಿನೂ ಅಲ್ಲ ಆ ತರ ಮಧ್ಯದಲ್ಲಿ ಇರುತ್ತದು ಕಾಯಿಯೂ ಅಲ್ಲ ಹಣ್ಣು ಅಲ್ಲ ತರ ಮಧ್ಯದಲ್ಲಿ ಇರುತ್ತೆ ಅದು ಫುಲ್ ತುಂಬಿಕೊಂಡಿದೆ ಮರ ಕಂಪ್ಲೀಟ್ ಮರ ತುಂಬಿಕೊಂಡಿದೆ ಅದು ಯಾವ ತರ ಇದೆ ಹಳದಿ ಮತ್ತೆ ಹಸಿರು ಬಣ್ಣದಲ್ಲಿ ಇದೆ ಆ ಹಳದಿ ಹಸಿರು ಬಣ್ಣ ನೋಡಿದ ತಕ್ಷಣ ಏನೋ ಒಂಥರ ತೋರಣ ಕಟ್ಟದಾಗೆ ಇವರಿಗೆ ಭಾಸವಾಯಿತು ಅವರು ಅಂದ್ರು ಏನ್ ಒಳ್ಳೆ ಹಬ್ಬದ ವಾತಾವರಣ ತರ ಮರ ನೋಡಿದ್ರಂತೂ ಏನ್ ಖುಷಿ ಆಗ್ತಾ ಇತ್ತು ಎಲ್ಲ ಡೋರೆ ಹುಣಸೆ ತುಂಬಿಕೊಂಡಿದೆ ಆ ಮರದಲ್ಲಿ ನೋಡ್ತಾ ಇದ್ರೆ ತುಂಬಾ 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 ಆಸೆ ಆಯ್ತು ಅದು ಒಂದು ವಿಶಿಷ್ಟ ರುಚಿಯ ಹಣ್ಣು ಆಗಿದೆ ಹಣ್ಣಿದ್ಯಲ್ಲ ಈ ಕಡೆ ತುಂಬಾ ಹುಳಿನೂ ಇರಲ್ಲ ಆ ಕಡೆ ಸಿಹಿನೂ ಇರಲ್ಲ ಆ ಮಧ್ಯದಲ್ಲಿ ಇರುತ್ತೆ ಒಂಥರ ಹುಳಿ ಸಿಹಿ ಆಗುತ್ತೆ ಅವ್ರು ಅದನ್ನ ನೆನ್ಸ್ಕೊಂಡ್ರು ನೆನ್ಸ್ಕೊಂಡ್ರು ಬಹಳ ಸಂತೋಷ ಆಯ್ತು ಅವರಿಗೆ ಈ ಹಣ್ಣಿನ ಅದ್ಭುತ ರುಚಿ ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು ಅವ್ರು ಏನ್ ಹೇಳ್ತಾ ಇದಾರೆ ಈ ಹಣ್ಣಿನಲ್ಲಿ ಹಣ್ಣು ಹಣ್ಣಿನ ರಾಜ ಮಾವು ಗೊತ್ತಲ್ಲ ನನಗೆ ಈ ಮಾವಿನಲ್ಲಿ ವಿಚಿತ್ರ ಅಂದ್ರೆ ತುಂಬಾ ಬೇರೆ ಬೇರೆ ತರದ ಮಾವುಗಳಿದೆ ಅದರಲ್ಲಿ ಆಪೋಸ್ ಹಣ್ಣು ಅನ್ನೋದು ಅದು ದೊಡ್ಡ ಒಂದು ಮಾವಿನ ಹಣ್ಣು ಅಂದ್ರೆ ತುಂಬಾ ರುಚಿ ಇರುವ ಮಾವಿನ ಹಣ್ಣು ಅಂತ ಹೇಳ್ತಾರೆ ಮಾವಿನ ಹಣ್ಣಿನಲ್ಲಿ ಆಪೋಸ್ ಮಾವಿನ ಹಣ್ಣಿಗೆ ಇರೋ ಅಷ್ಟು ರುಚಿ ಯಾವ ಮಾವಿನ ಹಣ್ಣಿಗೂ ಇರಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ರುಚಿ ಅಂತ ಮಾವಿನ ಹಣ್ಣಿನಲ್ಲಿ ಅದು ಆಪೋಸ್ ಮಾವಿನ ಹಣ್ಣು ಅಂದ್ರೆ ಅಷ್ಟು ರುಚಿ ಇರುತ್ತೆ ಅಂತ ಅಂದ್ರೆ ಇವ್ರೇನ್ ಹೇಳ್ತಾರೆ ಆಪೋಸ್ ಮಾವಿನ ಹಣ್ಣು ಅಂತ ರುಚಿಗಿಂತ ಹಣ್ಣು ಯಾವುದು ಈ ಹುಣಸೆ ಹಣ್ಣು ಯಾವ ಹಣ್ಣಿನ ಹಣ್ಣು ದೋರೆ ಹುಣಸೆ ಅಂದ್ರೆ ಏನು
ಇಕಡೆ ತಾಯಿಗಳ ಕಡೆ ಹಣ್ಣು ಅಲ್ಲ ಅನ್ನೋ ತರ ಹುಣಸೇ ತಿಂದ್ರೆ ಅದ್ರಷ್ಟು ಟೇಸ್ಟ್ ಇನ್ಯಾವುದೂ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಅಂತ ಅವರು ವರ್ಣಿಸ್ತಾ ಇದ್ದಾರೆ ಅದನ್ನ. ಮತ್ತೊಂದು ವಾರ ಕಳೆಯಿತು, ಆಮೇಲೆ ಏನಾಯ್ತು ಮತ್ತೆ ಇನ್ನೊಂದು ವಾರ ಕಳೆಯಿತು. ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲ್ಲು ಇತ್ತು. ಹುಣಸೆ ಮರದ ಪಕ್ಕದಲ್ಲಿ ಏನಾಯ್ತು ಒಂದು ಕಲ್ಲು ಇತ್ತು, ದೊಡ್ಡ ದುಂಡೆಗಲ್ಲು ಇತ್ತು, ದುಂಡವಾಗಿತ್ತು. ನಾನು ಸಂಜೆ ಗಾಳಿ ಸೇವಿಸಿ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ. ಇವರಿಗೆ ಆ ಹುಣಸೆ ಮರ ಬಿಡ್ಲಿಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ, ಏನೋ ಒಂದು ನೆಪ ಮಾಡ್ಕೊಂಡು ಅಲ್ಲಿ ಹೋಗೋದು ಅಲ್ಲಿ ನೋಡೋದು ಬರೋದು ಹೀಗೆ ಮಾಡ್ತಾ ಇದ್ರು. ಒಂದಿನ ಏನು ಮಾಡಿದ್ರು, ಸಂಜೆ ಗಾಳಿ ಸೇವಿಸೋ ನೆಪ ಮಾಡ್ಕೊಂಡು ಏನು ಮಾಡಿದ್ರು ಅವ್ರು ಮತ್ತೆ ಆ ಹುಣಸೆ ಮರದ ಹತ್ರನೇ ಹೋದ್ರು. ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ. ಅಲ್ಲಿ ಮರ ಕುಟಿಗನ ಹಕ್ಕಿ ಮರ ಕುಡ್ತಲ್ಲ, ಆ ಹಕ್ಕಿನ ನೋಡಿದ್ರು, ಕಾಗೆ ನೋಡಿದ್ರು, ಗುಬ್ಬಿ ಮೈ ನಾಟಿ ಬಾತ ಮುಂತಾದ ಬೇರೆ 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 ತರದ ಹಕ್ಕಿಗಳನ್ನ ಅಲ್ಲಿ ನೋಡಿದ್ರು, ಪಕ್ಷಿಗಳನ್ನ ನೋಡಿದ್ರು ತುಂಬ ಖುಷಿ ಆಯ್ತು. ಯಾಕಂದ್ರೆ ಇವ್ರು ಸಾಯಂಕಾಲ ಹೋಗಿರೋದು, ಸಂಜೆ ಗಾಳಿ ಸೇರಿಸ್ಬೇಕಂತ ಹೋಗಿರೋದು, ಆ ಬಂಡೆಗಳ ಹತ್ರ ಕೂತಿದ್ದಾರೆ. ಮರ ನೋಡ್ಲಿಕ್ಕೆ ಮೇನ್ ಇವ್ರದ್ದೇನು ಉದ್ದೇಶ, ಮರ ನೋಡ್ಬೇಕು ಅವರಿಗೆ. ಹೋದಾಗ ಈ ತರ ಈ ಪಕ್ಷಿಗಳೆಲ್ಲ ಇದ್ವಲ್ಲ, ಸುಮ್ಮನೆ ಅವ್ರ ಹತ್ರ ಮಾತಾಡೋ ತರ ಮಾತಾಡ್ಕೊಂಡು ಆ ಹಣ್ಣನ್ನ ನೋಡೋದು, ಹುಣಸೆ ಮರ ನೋಡೋದು, ಅದೇ ಇವ್ರ ಕೆಲಸ. ಸೊ ಅದು ಆ ಹಕ್ಕಿ ಮಿತ್ರರಲ್ಲಿ ಮಾತಾಡಿದೆ, ಅವೆಲ್ಲವೂ ಹಣೆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು. ಅವರು ಸಾಯಂಕಾಲ ಆಯ್ತು, ಅವರೆಲ್ಲ ಮನೆ ಬಂದ್ರು, ಗೂಡಲ್ಲಿ ಕೂತ್ಕೊಂಡ್ರೆ ಗೂಡು ಎಲ್ಲಿದೆ, ಹುಣಸೆ ಮರದಲ್ಲಿ ಇದೆ. ಸೊ ಅವ್ರ ಹತ್ರ ಮಾತಾಡೋ ತರ ಇವ್ರೇನ್ ಮಾಡ್ತಾ ಇದ್ರು, ಹುಣಸೆ ಮರನ ನೋಡ್ತಾ ಇದ್ರು. ಪಕ್ಷಿಗಳ ಹತ್ರ ಮಾತಾಡೋ ತರ ಹುಣಸೆ ಮರ ನೋಡ್ತಾ ಇದ್ರು. ಏನ್ ಮಾಡ್ತಾ ಇದ್ವು ಅವ್ರು ಹೇಳ್ತಾ ಇರೋದೇನು, ಈ ಪಕ್ಷಿಗಳಲ್ಲಿ ಏನ್ ಮಾಡ್ತಾ ಇದ್ವು ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು. ಏನ ಹಾಡ್ರ ಡ್ಯಾನ್ಸ್ ಮಾಡ್ತಾ ಇದ್ರ, ಹಾಡು ಹೇಳ್ತಾ ಇದ್ರ ಇಲ್ಲ, ಅವ್ರು ಚಿರಿಪಿಲಿ 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 ಅಂತಾರ. ನೋಡಿದ್ರೆ ಇವ್ರಿಗೆ ಒಂಥರ ಹಾಡು ಹೇಳೋ ತರ ಅನ್ಸ್ತು. ಆಮೇಲೆ ಇಲ್ಲಿ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾಡ್ತಾ ಇದ್ವಲ್ಲ, ಅದ್ ನೋಡಿದ್ರೆ ಒಳ್ಳೊಳ್ಳೆ ನೃತ್ಯ ಮಾಡೋ ತರ ಅನ್ಸ್ತಾ ಇತ್ತು ಅವ್ರಿಗೆ. ಕತ್ತಲೆ ಆಗುತ್ತಾ ಬಂತು, ತನ್ನ ಗಾಳಿ ಬೀಸಿತು, ಅಲ್ಲಿಂದ ಎದ್ದೆ. ಏನಾಯ್ತು ಹಿಂಗೇನೆ ಕುತ್ಕೊಂಡ್ರು, ಹುಣಸೆ ಮರ ನೋಡ್ಕೊಂಡು ಆ ಪಕ್ಷಿಗಳನ್ನ ನೋಡ್ಕೊಂಡು ಕುತ್ಕೊಂಡೇ ಇದ್ರು. ಕೊನೆಯಲ್ಲಿ ಏನಾಯ್ತು, ಕತ್ತಲೆ ಆಯ್ತು. ಸಂಜೆ ಆದ್ಮೇಲೆ ಕತ್ತಲೆ ಆಗ್ಬೇಕಲ್ಲ, ರಾತ್ರಿ ಆಗ್ಲೇಬೇಕಲ್ವ. ಕತ್ತಲೆ ಆಯ್ತು, ತಂಪು ಗಾಳಿ ಬೀಸಿತು. ಏನಾಯ್ತು, ತಂಪು ಗಾಳಿ ಗಾಳಿ ಬೀಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ತಂಪು ಗಾಳಿ, ತಂಗ್ ಗಾಳಿ ಅಂದ್ರೆ ತಂಪು ಗಾಳಿ. ಅಲ್ಲಿಂದ ಎದ್ದೆ, ತಕ್ಷಣಕ್ಕೆ ಏನ್ ಮಾಡ್ದೆ, ತುಂಬಾ ತಂಪಿತ್ತಲ್ವ, ಅಲ್ಲಿಂದ ಎದ್ದು ಕುರಿದ ಹುಂಚಿ ಕಪ್ಪ ಕುಟುಂಬ ಕುಟುಂಬ ಎಂದು ತಿಂದದ್ದು ನೆನಪಾಯ್ತು. ಹಂಗೆ ಎದ್ದೆ, ಎದ್ದ ತಕ್ಷಣ ಮತ್ತೇನಾಯ್ತು, ಈಗ ಹುಣಸೆ ಬೀಜ ನೆನಪಂತವ್ರಿ. ಏನ್ ಮಾಡ್ತಾರೆ ಹುಣಸೆ ಬೀಜ, ಹುಣಸೆ ಕಪ್ಪ ಅಂದ್ರೆ ಹುಣಸೆ ಬೀಜ, ಬೀಜ ನೋಡಿದ್ದೀರಾ, ಅದಕ್ಕೆ ಆಚೆ ಏನಿರುತ್ತೆ ಒಂದು ಶೆಲ್ ಇರುತ್ತೆ, ಅದಕ್ಕೆ ಒಳಗೆ ಅದ್ರ ಬೀಜ ಇರುತ್ತೆ, ಬಿಳಿ ಕಲರ್ ಅಲ್ಲಿ ಒಂದು ಬೀಜ ಇರುತ್ತೆ, ಬಿಳಿ ಬಣ್ಣ ಇರುತ್ತೆ ಅದರಲ್ಲಿ. ಆ ಬಿಳಿ ಬಣ್ಣದನ್ನ ಅವ್ರೇನ್ ಮಾಡ್ತಾರೆ, ಚಿಕ್ಕವರಿದ್ದಾಗ ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ರು, ಅದನ್ನ ಹುರಿತಿದ್ರು. ಹುರಿದು ಅದನ್ನ ತಿನ್ನುವಾಗ ನೀವು ಈಗ ತಿಂತಿದ್ದೀರಲ್ಲ ಏನಪ್ಪ ಅದು ಕಡಲೆಕಾಯಿ ಬೀಜ ತಿನ್ನಲ್ವ, ಆ ತರ ಅಂದ್ರೆ ಅದು ತುಂಬಾ ಗಟ್ಟಿ ಇರುತ್ತೆ, ಆ ತರ ತಿನ್ನೋದು ಚಿಕ್ಕ ಮಕ್ಳು ಸಾಮಾನ್ಯ ಅದ್ ಮಾಡ್ತಾ ಇದ್ರು. ಅಂದ್ರೆ ಅದೊಂಥರ ತಮಾಷೆ ಅವ್ರಿಗೆ ತಿನ್ನೋದಂತಲ್ಲ, ಅದೊಂಥರ ತಮಾಷೆ ಅವ್ರಿಗೆ ತಿನ್ನೋದಂದ್ರೆ ಖುಷಿ. ಅಲ್ಲಿಗೇನಾಯ್ತು, ಕತ್ಲೆ ಆಯ್ತು, ತಂಗಳಿ ಬೀಸ್ತು, ಅಲ್ಲಿಂದ ಎದ್ದೆ, ಹುರಿದ ಹುಂಚಿ ಕಪ್ಪ ಕುಟುಂಬ ಕುಟುಂಬ ಎಂದು ತಿಂದದ್ದು ನೆನಪಾಯ್ತು ಅವ್ರಿಗೆ. ಈಗ ಹುಣಸೆ ಬೀಜ ನೆನಪಾಯ್ತು. ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು ಜೀರಿಗೆ ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಟ್ಟಿಗೆ ಸಿಕ್ಕಿಸಿ ಜುರು ಜುರು ಚೀಪಿದ ನೆನಪು ಮರುಕಳಿಸಿತ್ತು. ಸಾಮಾನ್ಯ ನೀವು ಮಾಡಿರ್ತೀರಾ ಚಿಕ್ಕ ವಯಸ್ಸಲ್ಲಿ, ಇಲ್ಲ ನಿಮ್ಮ ಹಳ್ಳಿಗಳಲ್ಲಿ ಹೋದ್ರೆ ಈಗಲೂ ಮಾಡ್ಬೋದು. ನೀವು ಏನ್ ಮಾಡ್ತಾರೆ, ಈ ಹುಣಸೆ ಹಣ್ಣಾಗಿರುತ್ತಲ್ವ, ಅದು ಸ್ವಲ್ಪ ಸಿಹಿ ಇರುತ್ತೆ, ಪ್ಲಸ್ ಸ್ವಲ್ಪ ಹುಳಿ ಇರುತ್ತೆ, ಅದನ್ನು ತಗೊಂಡು ಏನ್ ಮಾಡ್ತೀರಾ, ಅದಕ್ಕೆ ಸ್ವಲ್ಪ ಜೀರಿಗೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕುಟ್ಟಣ್ಣಿಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ತೀರ, ಕುಟ್ಟಿ ಒಳ್ಳೆ ಪೇಸ್ಟ್ ತರ ಆಗುತ್ತದೆ. ಆ ಪೇಸ್ಟ್ ಅನ್ನ ಏನ್ ಮಾಡ್ತೀರಾ ನೀವು, ಒಂದು ಕೋಲು ಒಳ್ಳೆ ಕೋಲನ್ನು ತಗೊಂಡು ಅದಕ್ಕೆ ಮೇಲೆ ಉಂಡೆ ತರ ಮಾಡ್ತೀರ, ಲಾಲಿಪಾಪ್ ತರ. ಆಮೇಲೆ ಅದನ್ನ ಬಾಯಲ್ಲಿ ಹಾಕೊಂಡು ಚಿಕ್ಕೋಟ್ ಒಳ್ಳೆ ಮಜಾ ಮಾಡ್ತೀರಲ್ವ, ಅದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರು. ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾರದ್ದು. ಅವ್ರು ಇದನ್ನೆಲ್ಲ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಂತ ಅನ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗಿರೋ ನನ್ನ ಸಂಬಂಧ ಇದೆಯಲ್ಲ, ನನ್ಗೆ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಎಷ್ಟು ವಯಸ್ಸಾಗಲಿ ಎಷ್ಟು ಮುದುಕಲಾಗಲಿ, ನನಗೆ ಅದು ಮಾತ್ರ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವ್ರಿಗೆ ಅಷ್ಟೂ ಇಷ್ಟ ಹುಣಸೆ ಮರನ, ಅಷ್ಟು ಇಷ್ಟ ಆಗಿತ್ತು ಅವರಿಗೆ. ಮತ್ತೆ ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯನ್ನು ಹೊರಟಿದ್ದೆ. ಮತ್ತೆ ಏನಾಯ್ತು, ತುಂಬಾ ದಿನ ಆಯ್ತು. ಆಮೇಲೆ ಮತ್ತೆ ಇವ್ರೇನ್ ಮಾಡಿದ್ರು, ಅದೇ ದಾರಿಯಲ್ಲಿ ಮತ್ತೆ ಹೋದ್ರು. ಹೊರಟಿದ್ದೆ, ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ, ಈಗ ಲೇಖಕರು ಹೇಳ್ತಾ ಇದ್ದಾರೆ ಏನ್ ಮಾಡಿದ್ರು, ಮತ್ತೆ ಒಂದ್ ಎರಡ್ ಮೂರು ವಾರ ಕಳೆದ ಮೇಲೆ ಏನ್ ಮಾಡಿದ್ರು, ಮತ್ತೆ ಅದೇ ದಾರಿಗೆ ಬಂದ್ರು.
ಗೋಳು ಮುಗಿಲು ಮಾತ್ರ ಕಾಣಿಸುತ್ತಿತ್ತು. ಎದೆ ಜೋರಾಗಿ ಬಡಿದುಕೊಂಡಿತು. ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ, ಏ ತಮ್ಮ, ಇಲ್ಲಿ ಹುಂಚಿ ಮರ ಇತ್ತಲ್ಲ, ಏನಾಯ್ತು? ಆತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ, ಕಡಿದರು, ಕಡಿದು ಬಿಟ್ಟರು. ಆ ಆ ಕಡಿದರೆ ಯಾಕೆ ಯಾಕೆ? ಒಂದೇ ಉಸಿರಿನಲ್ಲಿ ಕೇಳಿದೆ. ಹುಂಚಿ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡಿದು ಬಿಟ್ಟರು ಸಾಕರು. ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತು ಬಿಟ್ಟನು. ಮೇಲೆ ಬಿಸಿಲು, ಕೆಳಗೆ ಬೋಳು ನೆಲ. ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ತಾಣದಾಗಿತ್ತು, ಮೂಢನಂಬಿಕೆಗೆ ಬಲಿಯಾಗಿತ್ತು. ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು. ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ? ಅರ್ಥ ಇದೆ ಏನಾದ್ರು? ಇಲ್ಲ, ಏನಾಯ್ತು? ಅವ್ರು ಬಂದು ನೋಡ್ತಾರೆ, ಮರನೇ ಇಲ್ಲ, ಮರನೇ ಕಾಣಿಸ್ತಾ ಇಲ್ಲ. ಇವ್ರಿಗೆ ಆಶ್ಚರ್ಯ, ಇಷ್ಟು ವರ್ಷ ಇದ್ದಿದ್ದ ಮರ ಏನಾಯ್ತಪ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಹುಡುಗ ಆಟ ಆಡ್ತಾ ಇದ್ದ ನೋಡೋಣ. ಇಲ್ಲಿ ಕಾಣೆಯಾಗಿತ್ತು. ಆ ಮರದ ಸಾವಿರಾರು ಟೊಂಗೆಗಳ ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತು ಕಾಣಿಸ್ತು. ಹಿಂಗೆ ನೋಡಿದ್ರೆ ಬರೀ ಏನ್ ಮಾಡ್ತಾ ಇತ್ತು, ಆಕಾಶ ಸಾರಿ ಹುಣಸೆ ಮರದ ಟೊಂಗೆಗಳು, ಅದ್ರಲ್ಲಿ ಬಿಟ್ಟಿರೋ ಹುಣಸೆ ಹುಣಸೆಕಾಯಿ ಎಲ್ಲ ನೋಡ್ತಾ ಇದ್ರಲ್ಲ. ಇವತ್ತು ಬಂದು ನೋಡ್ತಾರೆ ಅವರು ಲೇಖಕರು, ಹಿಂಗ್ ತಲೆ ಎತ್ತಾಗ ಹುಣಸೆ ಮರನೇ ಇಲ್ಲ, ಕೆಳಗೂ ಇಲ್ಲ, ಮೇಲೂ ಇಲ್ಲ. ಹಿಂಗ್ ನೋಡ್ತಾರೆ, ಏನಾಯ್ತು? ಬರೀ ಆಕಾಶ ಕಾಣ್ತಾ ಇದೆ ಅವರಿಗೆ, ಎಲ್ಲೋ ಇದ್ದಿದ್ರು ಟೊಂಗೆ ಎಲ್ಲ ಹುಣಸೆ ಎಲ್ಲ, ಏನಾಯ್ತು? ಆದ್ರೆ ಇವರಿಗೆ ಆಶ್ಚರ್ಯ ಇತ್ತು. ಎದೆ ಜೋರಾಗಿ ಪಡೆದುಕೊಂಡಿತ್ತು. ಅವರಿಗೆ ತುಂಬಾ ಪ್ರೀತಿ ಮಾಡ್ತಾ ಇದ್ರಲ್ವ ಯಾರನ್ನ, ಇದು ಈ ಹುಣಸೆ ಮರ ತುಂಬಾ ಪ್ರೀತಿ ಮಾಡ್ತಾ ಇದ್ರಲ್ವ ಅವರು. ಅದಿಲ್ಲ ಅಂದ ತಕ್ಷಣ ಅವ್ರಿಗೆ ಒಂಥರ ತುಂಬಾ ಬೇಜಾರಾಯ್ತು, ಎದೆ ಜೋರಾಗಿ ಬಡಿದುಕೊಂಡಿತ್ತು. ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ, ಏ ತಮ್ಮ, ಇಲ್ಲಿ ಹುಂಚಿ ಮರ ಇತ್ತಲ್ಲ, ಏನಾಯ್ತು? ಇವ್ರೇನ್ ಮಾಡಿದ್ರು, ಒಂದು ಮಗುನ್ ಕರೆದ್ರು, ಅಲ್ಲಿ ಆಟ ಆಡ್ತಾ ಇದ್ರು, ಮಗು ಕರೆದ್ರು, ಏನಾಯ್ತಪ್ಪ ಇಲ್ಲಿ ಒಂದು ಹುಣಸೆ ಮರ ಇತ್ತಲ್ವ, ಏನಾಯ್ತು ಅಂತ ಕೇಳ್ತಾರೆ. ಆತ ಸಪ್ಪೆ ಮುಖ ಮಾಡಿಕೊಂಡು ಕೇಳಿದ, ಕಡಿದರು, ಕಡಿದು ಬಿಟ್ಟರು. ಅವನೇನ್ ಹೇಳ್ತಾನೆ, ಅವನು ಬೇಜಾರು, ಅವರು ಹುಣಸೆ ಮರ ತುಂಬಾ ಪ್ರೀತಿ ಮಾಡ್ತಾ ಇದ್ದ ಹುಡುಗ ಇರ್ತದೆ, ಬೇಜಾರಾಯ್ತ ಮುಖ ಒಂಥರ ಮಾಡ್ಕೊಂಡು. ಅವನೇನ್ ಹೇಳ್ತಾನೆ, ಕಡಿದ್ರು ಸರ್, ಕಡ್ದ್ಬಿಟ್ರು ಸರ್ ಅಂತ ಹೇಳ್ತಾ ಇದ್ದ. ನಾನು ಕಡಿದರೆ ಇವ್ರಿಗೆ ಒಂಥರ ಆಶ್ಚರ್ಯಲಿ, ಇಷ್ಟು ವರ್ಷ ಇದ್ದಿದ್ದು ಯಾರಪ್ಪ ಕಡ್ದಿರೋದಂತ. ಕಡಿದರೆ ಯಾಕೆ ಯಾಕೆ ಅಂತ ಇವ್ರು ಒಂದೇ ಉಸಿರಲ್ಲಿ ಕೇಳ್ಬಿಟ್ರು, ಯಾಕೆ ಯಾಕೆ ಕರ್ದಿ ಪಡೆದಿರೋದು ಅಂತ ಕೇಳ್ತಾ ಇದ್ದಾರೆ. ಹುಂಚಿ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡಿದು ಬಿಟ್ರು ಸಾವುಕಾರರು. ನೋಡಿ ಕತೆಗಳು ಹಿಂಗಿದೆ ಅಂತ, ಹುಣಸೆ ಹಣ್ಣು ತಿಂತೀರಾ, ತಾಯಿ ತಿಂತೀರಾ, ಬೀಜ ತಿಂತೀರಾ, ಎಲ್ಲ ತಿಂತೀರಾ, ಹುಣಸೆ ಮರ ಮಾತ್ರ ಬೇಡ, ಯಾಕೆ ಅದರೊಳಗೆ ದೆವ್ವಗಳಿರುತ್ತೆ ಅಂತೆ ಅಂತ ಆ ಹುಡುಗ ಹೇಳ್ತಾ ಇದ್ದಾನೆ. ಅದರಲ್ಲಿ ದೆವ್ವಗಳಿರುತ್ತವಂತೆ, ಅದಕ್ಕೆ ನಮ್ಮ ಸಾವುಕಾರ ಏನ್ ಮಾಡ್ಬಿಟ್ರು, ಅದ್ರ ದೆವ್ವ ಇರುತ್ತಪ್ಪ ಬೇಡ ಅಂತ ಕಂಡ್ಬಿಟ್ಟಿದ್ದಾರೆ, ಹುಣಸೆ ಮರನ ಕಂಡ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಏನಾಯ್ತು, ಇಲ್ಲಿಗೆ ಇದು ಮೂಢನಂಬಿಕೆ. ಎಲ್ಲಾ ತರದ್ದು ಬೆಳೆಸಿರೋದು ಯಾರೋ ದೇವ್ರ ತಾನೆ ಅಲ್ವಾ, ಹುಣಸೆ ಮರನು ದೇವ್ರದೇ ಅಲ್ವಾ, ಮತ್ತೆ ಅಲ್ಲಿ ದೆವ್ವಗಳು ಹೆಂಗ್ ಬರುತ್ತೆ ಅಲ್ವಾ, ಅದೊಂದು ಮೂಢನಂಬಿಕೆ ತಾನೆ. ಅದನ್ನ ಅವ್ರು ಹೇಳ್ತಾ ಇರೋದು, ಹುಣಸೆ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡ್ದು ಬಿಟ್ರು ಸಾವುಕಾರು ಅಂತ ಹೇಳ್ತಾನೆ. ಆಗ ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತು ಬಿಟ್ಟನು. ನೋಡ್ತಾನೆ ಆಕಾಶ, ಪಾಪ ಬೇಜಾರಾಯ್ತು ಅವನಿಗೂ, ಯಾಕೆ ಹುಣಸೆ ಮರ ಅವನು ಈ ಪ್ರೀತಿ ಮಾಡ್ತಾ ಇದ್ದಲ್ಲ ಹೊಟ್ಟೋಯ್ತಲ್ಲ ಅಂತ ಅವನಿಗೂ ಬೇಜಾರಾಯ್ತು. ಸುಮ್ಮನೆ ನಿಂತ್ಕೊಂಡ್ ಮೇಲೆ ನೋಡ್ತಾ ಇದ್ದ. ಮೇಲೆ ಬಿಸಿಲು, ಕೆಳಗೆ ಗೋಳು ನೆಲ. ಈಗ ನೋಡ್ತಾರೆ ಮೇಲೆ ಫುಲ್ ಬಿಸಿಲು, ಇಲ್ಲಂದ್ರೆ ಅದು ಒಂಥರ ನೆರಳು ಕೊಡ್ತಾ ಇತ್ತಲ್ಲ ಹುಣಸೆ ಮರ, ಈಗ ನೆರಳೇ ಇಲ್ಲ, ಡೈರೆಕ್ಟ್ ಆಕಾಶ. ಸೊ ಮೇಲ್ ನೋಡಿದ್ರೆ ಆಕಾಶ, ಕೆಳಗೆ ನೋಡಿದ್ರೆ ಗೋಳು ನೆಲ. ಇಲ್ಲಂದ್ರೆ ನೆಲದ ಮೇಲೆ ಏನ್ ಬಿಡ್ತಾ ಇತ್ತು, ಹುಣಸೆ ಕಾಯಿ ಬಿಡ್ತಾ ಇತ್ತು, ಹುಣಸೆ ಹೂ ಬಿಡ್ತಾ ಇತ್ತು, ಹುಣಸೆ ಬೀಜ ಬಿಡ್ತಾ ಇತ್ತು, ಎಲ್ಲ ಇತ್ತಲ್ಲ, ಯಾವುದು ಇಲ್ಲ, ಎಲ್ಲ ಗೋಳಾಗೋಯ್ತು ಅಂತ ನೋಡ್ತಾರೆ. ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ನೋಡಿದ್ವಿ, ಆಯ್ತಮ್ಮ ಏನಾಯ್ತು ಮರ ಕಂಡ್ಬಿಟ್ಟಿದ್ದಾರೆ ಹುಡುಗ ಹೇಳ್ತಾ ಇದ್ದಾನೆ ಲೇಖಕರತ್ರ. ಸೊ ಅಷ್ಟು ಕಾಲ ನಾನು ಪ್ರೀತಿಸಿದ ಹುಣಸೆ ಮರ ಅಂದು ಕಾಣದಾಗಿತ್ತು, ಮೂಢನಂಬಿಕೆಗೆ ಬಲಿಯಾಗಿತ್ತು, ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು. ಈಗ ಅವ್ರಿಗೆ ಗೊತ್ತಾಯ್ತು, ಎಷ್ಟೆಲ್ಲ ನಾವು ಪ್ರೀತಿ ಮಾಡ್ತಿದ್ವಿ ಅವ್ರದ್ದು, ಎಷ್ಟೆಲ್ಲ ನಮ್ಗೆ ಹಣ್ಣು ಕೊಡ್ತಾ ಇದೆ, ಯಾರೋ ಏನೋ ಹೇಳಿದ್ದಕ್ಕೆ ಆ ಮೂಢನಂಬಿಕೆಗೆ ಹೋಗಿ ಹೋಗಿ ಇಂಥ ಗಿಡನ ಮರವನ್ನು ಕಟ್ಬಿಟ್ಟಿದ್ದಾರಲ್ಲ ಅಂತ ತುಂಬ ಬೇಜಾರಾಯ್ತು. ಎಲ್ಲೋ ಆಮೇಲೆ ಅದನ್ನ ನೆನ್ಸ್ಕೊತಾ ಇದ್ದಾಗ ಅವ್ರಿಗೆ ಏನೋ ಒಂಥರ
ಹುಣಸೆ ಮರ ನನ್ ಕಡ್ದಾಕ್ಬಿಟ್ರಪ್ಪ ಅನ್ನೋ ತರ ಹೇಳೋ ತರ ಇವೊಂದು ಭಾವನೆ ಇದೆ. ಆಯ್ತಾ, ಆ ತರ ಒಂದು ಕೇಳಿಸೋ ತರ ಅನ್ಸ್ತಾ ಇತ್ತು ಇವರಿಗೆ. ಅದೇ ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು. ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ? ಈಗ ಅವ್ರು ಅನ್ಕೊಳ್ತಾರೆ, ಯಾಕೆ ಮನುಷ್ಯ ಹಿಂಗೆ ಮಾಡ್ತಾ ಇದ್ದಾರೆ? ಎಲ್ಲಿದೆ ದೇವ್ರು ಸೃಷ್ಟಿ ಮಾಡಿರೋದನ್ನ ದೆವ್ವಗಳಿರುತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅವರಿಗೆ ತುಂಬಾ ಬೇಸರವಾಗಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಏನ್ ಹೇಳ್ಬೇಕು ನಾವು, ಮೂಢನಂಬಿಕೆಗೆ ನಾವು ಬಲಿ ಪಶುಗಳಾಗಬಾರ್ದು. ಏನಿದೆ ನಿಜಾಂಶ, ಸತ್ಯಾಂಶ, ವೈಜ್ಞಾನಿಕವಾಗಿ ಏನಿದೆ ನಾವು ಅದನ್ನ ಅರ್ಥಕೋಬೇಕು ಅನ್ನೋದೇ ಇಲ್ಲಿ ಲೇಖಕರು ಹೇಳುವ ಮಾತುಗಳು. ಆಯ್ತಾ, ಇಲ್ಲಿಗೆ ನಾವು ನಿಲ್ಲಿಸೋಣ, ಮುಂದಿನ ತರಗತಿಯಲ್ಲಿ ನೋಡೋಣ. ಆಯ್ತಾ, ಧನ್ಯವಾದಗಳು.